ನೀವು ನಿಮ್ಮ ಸೀಟ್ಗೆ ಏನ್ ಮಾಡ್ತೀರಿ ನೋಡಿ, ನೀವೇನ್ ಮಾಡ್ತಾರೆ ನಿಮ್ಮ ಸೀಟ್ ನೀವೇನ್ ಮಾಡ್ತಿದ್ರು ನೋಡಿ, ನನ್ಗೆ ಹೇಳ್ತೀರಿ ನಿಮ್ಮ ಬಗ್ಗೆ ನೀವು ಆತ್ಮಾವಲೋಕನ ಮಾಡಿ. ಇದು ಸರಿಯಾ ನೀವು ಮಾಡಿದ್ರು ಕರೆಕ್ಟ್, ನೀವೇ ಹೇಳಿ ಕರೆಕ್ಟ್ ಕರೆಕ್ಟ್ ಆಗಿ ಆಲೋಚನೆ ಮಾಡಿ. ನೀವು ಒಂದ್ಸರಿ ಆತ್ಮಾವಲೋಕನ ಮಾಡ್ಕೊಳ್ಳಿ, ನಿಯಮ 60 ತಂದಂತ ಒಂದೊಂದಕ್ಕೆ ಒಂದೊಂದು ಸ್ನೇಹಿತರುಗಳಿಗೆ ಕೆಲವು ಅನೇಕ ಬೇಡಿಕೆ ಒಂದೊಂದಕ್ಕೆ ಒಂದೊಂದು ನಿಲುವನ್ನ ತೆಗೆದುಕೊಂಡಿದ್ದೀರಾ ಇಲಾಖೆಗೆ ಸಂಬಂಧಪಟ್ಟಂತೆ. ಅದಕ್ಕೆ ನಮ್ಮ ರೈತರಿಗೆ ಕಾಲುಗಳಲ್ಲಿ ನೀರನ್ನ ಕೊನೆವರೆಗೂ ಕೂಡ ಆಕ್ಟ್ ಬಂದಿತ್ತು, ಅಮೆಂಡ್ಮೆಂಟ್ ಆಗಿಲ್ಲ. ನಮ್ಮ ಟೈಲ್ ಎಂಡ್ ಅವ್ರಿಗೆ ನೀರು, ಇದಲ್ಲದೆ ಯಾರೇ ಆಗ್ಲಿ ಆ ಮೋಟರ್ಗಳನ್ನ ಹಾಕೊಳ್ಬಾರ್ದು. ಅಕ್ಕಪಕ್ಕ ಯಾರು ಜಮೀನು ಇತ್ತು ಅಂತಂದ್ರೆ ನಮ್ಮ ಪರ್ಮಿಷನ್ ತಗೋಬೇಕು ಇಲಾಖೆಯವ್ರಿಗೆ ಅನ್ನೋ ದೃಷ್ಟಿಯಿಂದ. ಇದಲ್ಲದೆ ನೀರಾವರಿ ಸಂಬಂಧಪಟ್ಟಂತೆ ಯಾರು ಮಿಸ್ಯೂಸ್ ಮಾಡಿಕೊಳ್ತಾರೆ, ಒಂದು ನಮ್ಮ ಸೂಪರಿಂಟೆಂಡೆಂಟ್ ಇಂಜಿನಿಯರ್ಗೆ ಪವರ್ ಕೊಟ್ಟಿದ್ದೀವಿ, ಒಂದು ನ್ಯಾಯಾಲಯ ತೆರಲಿ ಅಂತೇಳಿ ನ್ಯಾಯಾಲಯ ತರ ರವೀಂದ್ರ ತರ ಬಂದು ಅವರಿಗೆಲ್ಲ ಅಬ್ಜೆಕ್ಷನ್ ಕೊಟ್ಟು ರಕ್ಷಣೆ ಮಾಡಲಿಕ್ಕೋಸ್ಕರ ಎಲ್ಲ ಅಪೋಸಿಷನ್ ಪಾರ್ಟಿಯವರೆಲ್ಲ ಕೆಲವು ಸಲಹೆಗಳನ್ನು ಕೊಟ್ಟು ಆ ಸಲಹೆಗಳನ್ನ ಇವತ್ತು ನಾನು ಈ ಬಿಲ್ ಅನ್ನ ರೈತ ನಾಲೆಗಳನ್ನ ರಕ್ಷಣೆ ಮಾಡಿಕೊಳ್ಳಿಕ್ಕೆ ಟೈಲೆಂಡ್ಗೆ ನೀರು ತರಲಿಕ್ಕೆ ಈ ಕಾನೂನನ್ನು ತೆಗೆದುಕೊಂಡಿದ್ದೇನೆ. ಪರ್ಯಾಲೋಚನಾ ಪ್ರಸ್ತಾವನೆ ಈಗ ಸಭೆ ಮತಕ್ಕೆ ಹಾಕುತ್ತೇನೆ. ಇಪ್ಪತ್ತನೇ ಸಾಲಿನ ಕರ್ನಾಟಕ ನೀರಾವರಿ ತಿದ್ದುಪಡಿ ವಿಧೇಯಕವನ್ನು ಪರ್ಯಾಲೋಚನೆ ವಿಶ್ವಸಭೆ ಮುಂದೆ ಇದೆ. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರುದ್ಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು, ಪ್ರಸ್ತಾವ ಹೌದು ಎನ್ನರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನರ ಪರವಾಗಿದೆ, ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. 2-17 ಖಂಡಗಳು ವಿಧೇಯಕದ ಅಂಗವಾಗಿರಬೇಕೆಂಬುದು ಸಭೆ ಮುಂದೆ ಇರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ, ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ, ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. 2-17 ಖಂಡಗಳು ವಿಧೇಯಕದ ಅಂಗವಾದವು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿನ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ, ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ, ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಮಂತ್ರಿಗಳು, 2024 ಸಾವಿರದ ಕರ್ನಾಟಕ ನೀರಾವರಿ ತಿದ್ದುಪಡಿಯನ್ನ ಅಂಗೀಕರಿಸಬೇಕೆಂದು ಪ್ರಸ್ತಾವವನ್ನು ಮಂಡಿಸಲಾಗಿದೆ. ಅದನ್ನು ಈಗ ಸಭೆ ಮತಕ್ಕೆ ಹಾಕುತ್ತೇನೆ. ಸದನವನ್ನ 20ನೇ ಸಾಲಿನ ಕರ್ನಾಟಕ ನೀರಾವರಿ ತಿದ್ದುಪಡಿ ವಿಧೇಯಕವನ್ನು ಈ ಸಭೆಯು ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವುದು, ಪ್ರಸ್ತಾವದ ವಿರುದ್ಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ, ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ, ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರೆತಿದೆ. ಈ ರೀತಿ ಸದನ ನಡೆಸಬಾರದು. ಇಲ್ಲಿ ಇಲ್ಲಿ ಕಾಂಗ್ರೆಸ್ ಬಿಜೆಪಿ ಏನಿಲ್ಲ, ಇಲ್ಲಿ ಮೆಜಾರಿಟಿ ಏನು ಮೈನಾರಿಟಿ, ಆಡಳಿತ ಪಕ್ಷ ಪ್ರತಿಪಕ್ಷ ಅಷ್ಟೇ. ಇಲ್ಲಿ ಪಾರ್ಟಿಯಲ್ಲ ತರುವ ವಿಚಾರ ಏನು ಕೂಡ ಬೇಡ, ನಾವೆಲ್ಲ ಜನರ ಬಗ್ಗೆ ಚರ್ಚೆ ಮಾಡುವ. ನೀವು ಆತ್ಮಾವಲೋಕನ ಮಾಡಿಕೊಳ್ಳಿ, ನೀವು ಮಾಡುದು ಸರಿ ಅಂತ ಹೇಳಿ ಆತ್ಮಾವಲೋಕನ ಮಾಡಿಕೊಳ್ಬೇಕು.